ರಾಜ್ಯಾದ್ಯಂತ ವಕೀಲರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರಂತೆ, ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರಂತೆ. ಹಾಗಾದ್ರೆ ಸರ್ಕಾರ ಏನ್ ತಪ್ಪು ಮಾಡಿದೆ, ಅಥವಾ ಏನಾದ್ರು ನಿರ್ಲಕ್ಷ್ಯ ಮಾಡಿದ್ಯಾ ವಕೀಲರ ಬಗ್ಗೆ, ಅಥವಾ ವಕೀಲರ ವಿರುದ್ಧವಾಗಿ ಯಾವ್ದಾದ್ರು ಹೆಜ್ಜೆಯನ್ನ ಇಟ್ಟಿದ್ಯಾ, ವಕೀಲರ ಈ ನಡೆಗೆ ಏನ್ ಕಾರಣ ನೋಡೋಣ. ಕೂಡಿಸಿ ಯುದ್ಧ ಮಾಡಿದ್ರು, ಇಷ್ಟೆಲ್ಲ ಯುದ್ಧ ಮಾಡಿದ ನಂತರವೂ ಸಹಿತ ರಾಜಕಾರಣದ ಜನರಿಗೆ ಈ ನಮ್ಮ ಯುದ್ಧದ ಅರಿವು ಆಗಲಿಲ್ಲ. ಅದಕ್ಕೆ ಕಟ್ಟು ಕಡಿಗೆ ಅಣುಬಾಂಬ್ ಪ್ರಯೋಗ ಮಾಡೋಣಂಥ ವಿಚಾರ ಮಾಡಿ, ಅಣುಬಾಂಬ್ ಯಾವುದು ಈ ದೇಶದಲ್ಲಿ ಆಗ್ತದೆ ಅಂದರೆ ಅದು ವಕೀಲರ ಶಕ್ತಿ ಮಾತ್ರ ಅನ್ನುವಂಥ ಸಂಗತಿಯನ್ನು ಮುಂದೆ ಮಾಡಿಕೊಂಡು, ಯಾಕಂದ್ರೆ ತಮಗೆ ಗೊತ್ತದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಬಹುದೊಡ್ಡ ಶಕ್ತಿಯಾಗಿ ನಿಂತವರು ವಕೀಲರು. ಆ ಹೊತ್ತಿನಾಗ ಅತ್ಯಂತ ಪ್ರತಿಭಾನ್ವಿತ ವಕೀಲರಿದ್ದರಂಥೇಳಿ ದ ಎಂಟೈರ್ ಬ್ರಿಟಿಷ್ ಒಂದು ಎಂಪೈರ್ವನ್ನೇ ಸೋಲಿಸುವಂಥ ಶಕ್ತಿ ಆ ವಕೀಲರಿಂದ 1947 ಸ್ವಾತಂತ್ರ್ಯ ಚಳವಳಿಗೆ ನಾವು ಗೆದ್ದಿದ್ದೀವಿ. ಅಂಥ ಒಂದು ಶಕ್ತಿಯನ್ನು ಹಿಡ್ಕೊಂಡು ಇವತ್ತು ಈ ಕಿವುಡ ಮತ್ತು ಮೂಕಾದಂಥ ಸರ್ಕಾರದ ಜೊತೆಗೆ ಯುದ್ಧ ಆಡಲಿಕ್ಕೆ ಇವತ್ತು ಪೂಜ್ಯರು ನಮಗೆ ಆಜ್ಞೆ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ನಾಳೆ ಬೆಳಗಾವಿಯೊಳಗೆ ಇಡೀ ಕರ್ನಾಟಕ ವ್ಯಾಪ್ತಿಯ ಪಂಚಮಸಾಲಿ ಸಮಾಜದ ಎಲ್ಲ ನ್ಯಾಯವಾದಿಗಳ ಒಂದು ಮೀಟಿಂಗ್ ಅಲ್ಲಿ ಆಗ್ತಾಯಿದೆ. ಆ ಮೀಟಿಂಗದ ಹಿನ್ನೆಲೆಯೊಳಗೆ ಮೊದಲು ಗಾಂಧಿ ಭವನದೊಳಗೆ ನಾವೆಲ್ಲ ಕೂಡ್ಕೊಂಡು ನಮ್ಮ ಯುದ್ಧದ ನೀತಿ ರೀತಿಗಳನ್ನು ನಿರ್ಣಯ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆಯೊಳಗೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ವರೆಗೆ ಹೋಗಿ ಅಲ್ಲಿ ಒಂದು ಚಳವಳಿ ರೂಪದೊಳಗೆ ಮಾಡಿ ಅಲ್ಲಿ ಡಿ ಸಿ ಅವರಿಗೆ ನಮ್ಮ ಮನವಿಯನ್ನು ಅರ್ಪಿಸಿ ಬರುವಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆಯೊಳಗೆ ಇವತ್ತು ನಾವು ಪೂರ್ವ ಒಂದು ತಯಾರಿ ನಮ್ಮ ಅಥಣಿ ವಕೀಲರ ಬಳಗದ ತಯಾರಿ ಹಿನ್ನೆಲೆಯೊಳಗೆ ನಾವು ಇವತ್ತು ಕೂಡಿದ್ದೀವಿ. ಬಹುತೇಕ ಈ ರಾಜ್ಯದೊಳಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ವಕೀಲರು ಇವತ್ತು ಯಾರಾದರೂ ಬೆಳಗಾವಿಗೆ ಹೋಗ್ತಿದ್ರೆ ಅದು ಅಥಣಿಯಿಂದ ಅಂತ ಹೇಳೋದು ನನಗೆ ಅತ್ಯಂತ ಅಭಿಮಾನ ಅನ್ನಿಸ್ತದೆ. ಇವತ್ತು ನಮ್ಮ ಸಮೂಹದ ಮಾಧ್ಯಮದ ಮಿತ್ರರು ನಿನ್ನೆ ದಿವಸ ಸುಮಾರು 100-110 ಜನರಿಗೆ ನಮ್ಮ ವಕೀಲರು ಕೊಟ್ಟಂಥ ಇದು ಲಿಸ್ಟ್ ಹಿಡ್ಕೊಂಡು ಫೋನ್ ಮಾಡಿದರೆ ಒಬ್ಬರು ಸಹಿತ ಏನೂ ಕೇಳಲಿಲ್ಲ. ಅವರು ಇಮಿಡಿಯೇಟ್ಲಿ ನನಗೆ ಹೇಳ್ತಿದ್ರು, ಸರ್ ನಾವು ಈಗಾಗಲೇ ನಾವು 8-10 ಮಂದಿಗೆ ಹೇಳಿದ್ದೀವಿ ರೀ, ನಾವು 20 ಮಂದಿಗೆ ಹೇಳಿದ್ದೀವಿ, ನಾವು ಗಾಡಿ ತಯಾರು ಮಾಡಿದ್ದೀವಿ. ಈ ರೀತಿಯಾಗಿ ಫುಲ್ ತಯಾರಿ ಒಳಗೆ ಇವತ್ತು ಒಂದು ಐತಿಹಾಸಿಕವಾದಂಥ ಈ ಚಳವಳಿಗಳಿಗೆ ಭಾಗ ಆಗಲಿಕ್ಕೆ ಅಥಣಿಯ ನಮ್ಮ ವಕೀಲ ಸಂಘ ತಯಾರಾಗಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಆನಂದ ಅನ್ನಿಸ್ತದೆ. ಮತ್ತು ಕಟ್ಟ ಕಡೆಯ ಒಂದು ಮಾತನ್ನು ಹೇಳುವುದಂದ್ರೆ ಇದು ನಮ್ಮದು ಕಟ್ಟ ಕಡೆಯ ಯುದ್ಧ. ಈ ಯುದ್ಧ ವಕೀಲರು ಮತ್ತು ಸರ್ಕಾರದ ನಡುವೆ ಅನ್ನೋದಕ್ಕಿಂತ ಈ ಪಂಚಮಸಾಲಿ ಸಮುದಾಯದ ಆಶೋತ್ತರಗಳನ್ನು ನಾವು ರಾಜಕೀಯ ರಿಸರ್ವೇಷನ್ ಕೇಳ್ತಾ ಇಲ್ಲ. ದಿಸ್ ಮಸ್ಟ್ ಬಿ ಮೇಡ್ ವೆರಿ ಕ್ಲಿಯರ್. ನಮ್ಮ ಮಕ್ಕಳಿಗೆ ಶಾಲೆ ಒಳಗೆ ಅಡ್ಮಿಷನ್, ನಮ್ಮ ಮಕ್ಕಳಿಗೆ ನೌಕರಿ ಒಳಗೆ ರಿಸರ್ವೇಷನ್, ಈ ದೃಷ್ಟಿಯಿಂದ ಈ ಹೋರಾಟದ ಹೊರತಾಗಿ ಯಾವುದೇ ಪೊಲಿಟಿಕಲ್ ವಿಷಯ ವಗೈರೆ ಇದರೊಳಗಿಲ್ಲ. ಪಕ್ಷಾತೀತವಾಗಿ